25 ದೇಶಗಳು ಸೇರಿ ಚೀನಾದ ಮಾನ ಮರ್ಯಾದೆಯನ್ನ ಮೂರ್ಖಾಸಿಗೆ ಹರಾಜಾಕಿದ್ದಾರೆ. ಇಡೀ ವಿಶ್ವದಲ್ಲಿ ಭಾರತವೇ ಗ್ರೇಟ್ ಅಂತ 25 ದೇಶಗಳು ಕೂಡ ಒಪ್ಪಿಕೊಂಡಿವೆ. ಜಗತ್ತಿನ 25 ದೇಶಗಳು ಈಗ ಭಾರತವನ್ನ ಅಂಗಲಾಚಿ ಬೇಡುತ್ತಿವೆ. ಈ ಕೊರೋನಾದಿಂದ ನರಳುತ್ತಿರುವ ದೇಶಗಳನ್ನ ಈಗ ಭಾರತವೊಂದೇ ಕಾಪಾಡಬಲ್ಲದು. ಹಾಗಾಗಿ 25 ದೇಶಗಳು ಭಾರತದ ಮುಂದೆ ತಲೆಬಾಗಿ ನಿಂತಿವೆ. ಆ 25 ದೇಶಗಳಲ್ಲಿ ಅಮೆರಿಕ, ಜರ್ಮನ್, ಫ್ರೆಂಚ್, ಬ್ರೆಜಿಲ್, ರಷ್ಯಾ, ಸ್ಪೇನ್, ಸೌದಿ ಕೂಡ ಸೇರಿದೆ. ಈ ಮೊದಲು ಭಾರತಕ್ಕೆ ಕೊರೋನಾ ಅಟ್ಯಾಕ್ ಆದ್ರೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ, ಇಡೀ ಭಾರತವೇ ಕೊರೋನಾದಿಂದ ಸರ್ವನಾಶ ಆಗುತ್ತೆ ಅಂತ ಹೇಳುತ್ತಿದ್ದ ದೇಶಗಳು ಈಗ ಕೊರೋನಾದಿಂದ ವಿಲವಿಲ ಒದ್ದಾಡುತ್ತಿವೆ. ಆದರೆ ಭಾರತ ಮಾತ್ರ ಮೊದಲೇ ಎಚ್ಚೆತ್ತುಕೊಂಡು ದೇಶವನ್ನ ಲಾಕ್ಡೌನ್ ಮತ್ತು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಭಾರತದಲ್ಲಿ ಕೊರೋನಾವನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದೆ. ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶ ಸೇಫ್ ಝೋನ್ ಅಲ್ಲಿದೆ. ಇನ್ನು ಆ 25 ದೇಶಗಳು ಭಾರತದ ಮುಂದೆ ತಲೆಬಾಗಿ ನಿಂತಿರುವುದು ಯಾಕೆ ಗೊತ್ತಾ? ಭಾರತದಲ್ಲಿ ಉತ್ಪಾದನೆಯಾಗುತ್ತಿರುವ ಮಲೇರಿಯಾ ಔಷಧ ಹೈಡ್ರೋಕ್ಸಿ ಕ್ಲೋರೋಕ್ವಿನ್ ಸದ್ಯಕ್ಕೆ ಕೊರೋನಾಗೆ ಪರಿಣಾಮಕಾರಿ ಮದ್ದಾಗಿದೆ. ಈ ಹೈಡ್ರೋಕ್ಸಿ ಕ್ಲೋರೋಕ್ವಿನ್ ಅನ್ನ ಅಮೆರಿಕಕ್ಕೆ ಭಾರತ ಕಳುಹಿಸಿಕೊಡಬೇಕು, ಇಲ್ಲದಿದ್ರೆ ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ಈ ಮೊದಲು ಅಮೆರಿಕ ಅಧ್ಯಕ್ಷ ಟ್ರಂಪ್ ದಿಮಾಕಿನಿಂದ ಮಾತನಾಡಿದ್ದರು. ನಂತರ ಉಳಿದ ದೇಶಗಳು ಭಾರತವನ್ನ ಹೈಡ್ರೋಕ್ಸಿ ಕ್ಲೋರೋಕ್ವಿನ್ ಅನ್ನ ನೀಡುವಂತೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದರು. ನಂತರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ನೇರವಾಗಿ ಮೋದಿ ಜೊತೆ ಮಾತನಾಡಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಈಗ ಭಾರತ ಕೊರೋನಾ ವೈರಸ್ ನಿಂದ ಬಳಲಿರುವ ಅಗತ್ಯ ದೇಶಗಳಿಗೆ ಹೈಡ್ರೋಕ್ಸಿ ಕ್ಲೋರೋಕ್ವಿನ್ ಮಾತ್ರೆ ಸೇರಿದಂತೆ ಒಟ್ಟು 24 ವಿವಿಧ ಮಾತ್ರೆಗಳನ್ನು ಕಳುಹಿಸಲು ಗ್ರೀನ್ ಸಿಗ್ನಲ್ ನೀಡಿವೆ. ಬೇರೆ ದೇಶಗಳಿಗೆ ಔಷಧಗಳನ್ನು ಕಳುಹಿಸುವುದರಿಂದ ಭಾರತಕ್ಕೆ ಯಾವುದೇ ರೀತಿಯ ಔಷಧಗಳ ಕೊರತೆಯಾಗಲ್ಲ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಭಾರತ ಮಾಡುತ್ತಿರುವ ಈ ಸಹಾಯ ನೋಡಿ ಎಲ್ಲಾ ದೇಶಗಳು ಕೂಡ ಭಾರತವನ್ನ ಹಾಡಿ ಹೊಗಳುತ್ತಿವೆ. ಭಾರತ ಮಾಡಿರುವ ಈ ಸಹಾಯವನ್ನ ಯಾವತ್ತೂ ಮರೆಯಲ್ಲ ಅಂತ ಹೇಳುತ್ತಿವೆ. ಈ ಮೊದಲು ಭಾರತ ಕೂಡ ಈ ಮಲೇರಿಯಾ ಔಷಧವನ್ನ ತಯಾರಿಸಲು ಚೀನಾದ ಸಹಾಯ ಪಡೆದುಕೊಳ್ಳುತ್ತಿತ್ತು. ಆದರೆ ಈಗ ಚೀನಾದ ಸಹಾಯವಿಲ್ಲದೆ ಭಾರತ ಹೈಡ್ರೋಕ್ಸಿ ಕ್ಲೋರೋಕ್ವಿನ್ ಮಾತ್ರೆಯನ್ನ ತಯಾರಿಸುತ್ತಿದೆ. ಅಷ್ಟೇ ಅಲ್ಲದೆ 25 ದೇಶಗಳು ಚೀನಾದ ಸಹಾಯವನ್ನ ಕೇಳಬಹುದಿತ್ತು, ಯಾಕಂದ್ರೆ ಚೀನಾದ ಬಳಿ ಕೂಡ ಈ ಮಾತ್ರೆ ಹೆಚ್ಚಾಗಿವೆ. ಆದರೆ 25 ದೇಶಗಳು ಚೀನಾದ ಸಹಾಯ ಕೇಳದೆ ಭಾರತದ ಸಹಾಯ ಕೇಳುವ ಮೂಲಕ ಚೀನಾದ ಮೇಲೆ ಯಾವ ದೇಶಗಳಿಗೂ ಕೂಡ ನಂಬಿಕೆ ಇಲ್ಲ ಅಂತ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ.